हलो सिराज अण्णा नमस्ते हेगित्तु मोन्ने उप्पु अडुगेगे जास्ति इत्ता ಎಲ್ರಿಗೆ ಸಹ ಜಾಸ್ತಿ ಆಯಿತು ಅಂತ ಅನ್ನಿಸ್ತದಲ್ಲ ಉಪ್ಪು ನಿಮಗೆ ಮಾತ್ರ ಅಲ್ಲ ಎಲ್ಲ ಬೌಲರ್ಸಿಗೆ ಸಹ ಅಡುಗೆಗೆ ಉಪ್ಪು ಜಾಸ್ತಿ ಹಾಕಿದಾಗಿತ್ತಲ್ಲ ಎಂಥದ್ದು ಜಗಳ ಬೌಲಿಂಗ್ ಸಾಯಲಿ ಮಾರ್ರೆ ಬೌಲಿಂಗ್ ಹೊಡಿಸ್ಕೊಂಡ್ರೆ ಎಲ್ಲರು ಸಹ ಹೊಡಿಸ್ಕೊಂಡ್ರಿ ಎಂಥ ಜಗಳ ಸುಮ್ಮನೆ ಎಂಥ ಜಗಳ ಆಡೋದು ಮೊನ್ನೆ ಜಗಳ ಆಡೋ ಪ್ರಮೇಯ ಎಂತ ಇತ್ತು ಅಂತೇಳಿ ನೀವೇ ಹೇಳಿ 2-6-1-4 ಬಂತು ಫಸ್ಟ್ 3 ಬಾಲಲ್ಲಿ ನೆಕ್ಸ್ಟ್ ಬಾಲ್ ಬೌನ್ಸರ್ ಹಾಕಿದ್ರು ಅವರು ಸಾಲ್ಟ್ ಅವರು ಅಂಪೈರ್ ಸ್ಕ್ವೇರ್ಲ್ ಅಂಪೈರ್ ಅಂತ ಕೇಳಿದ್ದು ವೈಡ್ ಇಲ್ವಾ ಅಂತ ಅಷ್ಟೇ ಅದಕ್ಕೆ ಜಗಳ ಆಡಲಿಕ್ಕೆ ಹಾಕೋದದು ಅವ್ರು ಎಂಥದ್ದು ಹೇಳಲೇ ಇಲ್ಲ ಸಾಲ್ಟ್ ಏನು ಹೇಳಲೇ ಇಲ್ಲ ಅವ್ರು ಸುಮ್ಮನೆ ಎಂಥದ್ದು ನಕ್ಕಿ ಅಂದರೆ ಓ ಮರೆ ಸೂಪರ್ ಬೌನ್ಸರ್ ಅಂತ ಹೇಳಿರ್ಬೋದು ಯಾಕಂದ್ರೆ ಅವ್ರು ನಗ್ತಾ ಇದ್ರು ಅದಕ್ಕೆ ಜಗಳ ಆಡಲಿಕ್ಕೆ ಹೋಗಿ ಎಂಥ ಎಗ್ರೆಷನ್ ಅದು ಅದೆಲ್ಲ ಎಗ್ರೆಷನೇ ಅಲ್ಲ ಅದು ಯಾರಾದ್ರು ಇದನ್ನೆಲ್ಲ ಅಗ್ರೆಷನ್ ಅಂತ ಯಾರಾದ್ರು ನಿಮ್ಗೆ ಹೇಳಿದರೆ ಅವ್ರು ನಿಮ್ಮ ತಲೆಯಲ್ಲಿ ಬೇಡದಿದ್ದದ್ದು ತುಂಬ್ತಿದ್ದಾರೆ ಅಂತ ಅಷ್ಟೆ ಸುಮ್ಮನೆ ಜಗಳಕ್ಕೆ ಹೋಗೋದು ಸುಮ್ಮನೆ ಜಗಳ ಮಾಡೋದು ಇದು ಒಂದು ಎಂತ ಗೊತ್ತುಂಟ ನಮ್ಮದು ಕನ್ನಡದಲ್ಲಿ ಒಂದು ಒಳ್ಳೊಳ್ಳೆ ಗಾದೆಗಳು ಉಂಟು ಅದರಲ್ಲಿ ಒಂದು ಗಾದೆ ಕುಣಲಿಕ್ಕೆ ಬಾರದವನು ನೆಲಡೊಂಕು ಎಂದ ಅಂತ ಹೇಳ್ತಾರಲ್ಲ ಹಾಗೆ ನಿಮಗೆ ಅಲ್ಲಿ ಆ ಪಿಚ್ಚಲ್ಲಿ ಬೌಲಿಂಗ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಹೊಡಿಸ್ಕೊಳ್ತಿದ್ದೀರಿ ಅಂತ ಮಾತ್ರಕ್ಕೆ ಫ್ರಸ್ಟ್ರೇಷನಲ್ಲಿ ಹೋಗಿ ಜಗಳ ಆಡೋದಲ್ಲ ಸುಮ್ಮನೆ ಒಟ್ರಾಶಿ ಮಾರ್ರೆ ನಂಗೆ ಸಖತ್ ಬೇಜಾರಾಗಿದೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ನಿಮ್ಮ ಬೌಲಿಂಗಿಂದ ಬೇಜಾರದಲ್ಲ ನಿಮ್ಮ ಆ್ಯಟಿಟ್ಯೂಡು ಇಂದ ಉಂಟಲ್ಲ ನಾವು ಬರೀ ಕ್ರಿಕೆಟ್ ನೋಡಲಿಕ್ಕೆ ಮಾತ್ರ ಟಿ ವಿ ಆನ್ ಮಾಡೋದು ಜಗಳ ನೋಡಲಿಕ್ಕೆಲ್ಲ ಅಲ್ಲ ಗೊತ್ತಾಯ್ತಾ ಜಗಳ ಕ್ರಿಕೆಟಲ್ಲಿ ಜಗಳ ಆಡಬೇಕಂತೇನಿಲ್ಲ ಹೊರಗಡೆ ಜಗಳ ಮಾಡ್ಬೋದು ನಾವು ಜಗಳ ಮಾಡ್ತಾ ಇರ್ತೇವೆ ನಮ್ಮ ಹೆಂಡತಿ ಜೊತೆ ಡೈಲಿ ಮತ್ತು ಟಿ ವಿಯಲ್ಲಿ ಸಹ ಜಗಳ ನೋಡಬೇಕಂತಿಲ್ಲ ಅಷ್ಟಿದ್ರೆ ನಾನು ಸೀರಿಯಲ್ ಹಾಕ್ತೇನೆ ಅಲ್ಲಿ ಸಹ ಜಗಳ ಆಗ್ತಾ ಇರ್ತದಲ್ಲ ದೊಂತ ದೊಂತ ದಿನ ದೊಂತ ದೊಂತ ಡಿಶ್ 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 ಅಂತಲ್ಲ ಕ್ರಿಕೆಟಲ್ಲಿ ಯಾಕೆ ಜಗಳ ಇವತ್ತು ಮತ್ತೆ ಜಗಳ ಆಡ್ಲಿಕ್ಕೆ ಹೋಗಬೇಡಿ ಆಯಿತಾ ಸೂರ್ಯಕುಮಾರ್ ಯಾದವ್ ಅವ್ರ ಹತ್ರ ಅವರು ಮೊದಲೇ ಹಾರಿ ಮಲಗಿ ಕೂತು ಹೇಗೆಗೋ ಸಿಕ್ಸ್ ಹೊಡಿತಾರೆ ಇನ್ನು ಜಗಳ ಆಡಿ ಇನ್ನು ನಾವು ನೋಡದಿರದಿದ್ದ ಶಾರ್ಟ್ ಎಲ್ಲ ಮತ್ತೆ ನೋಡಬೇಕಾಗಿ ಬರಬಹುದು ಆಯಿತಾ ಸುಮ್ಮನೆ ಕೆಣಕ್ಲಿಕ್ಕೆ ಹೋಗೋದು ಲಾಸ್ಟಿಗೆ ತಬ್ಬಿಕೊಳ್ಳೋದು ಪೋಸ್ಟ್ ಮ್ಯಾಚ್ ಇದಲ್ಲಿ ಶೇಕ್ ಹ್ಯಾಂಡ್ ಆಗೋ ದಬಕ್ಕಂತ ತಬ್ಬಿಕೊಳ್ಳೋದು ಯಾಕೆ ಫೈನ್ ಬಿದ್ದರೆ ಮತ್ತೆ ಅಲ್ವಾ ಸ್ಮಾರ್ಟ್ ಆಗಿದ್ದೀರಿ ಭಯಂಕರ ಸ್ಮಾರ್ಟ್ ಆಗಿದ್ದೀರಿ ಬಟ್ ಆ ಮೊದಲಿದ್ದ ಇನ್ನೋಸೆನ್ಸ್ ಇರಲಿ ಮಾರೆ ಅಗ್ರೆಷನ್ ವಿಕೆಟ್ ತೆಗೆದಾಗ ಸೆಲೆಬ್ರೇಷನಲ್ಲಿ ಬೇಕಾದ್ರೆ ಏನೋ ಒಂದು ಮಾಡ್ಕೊಳ್ಳಿ ಸುಮ್ಮನೆ ಜಗಳ ಆಡೋದಲ್ಲ ಆಯ್ತು ಫೋನ್ ಇಡಿ ನಾನು ಕೊಹ್ಲಿಯವ್ರಿಗೆ ಮಾತಾಡ್ತೀನಿ ಸುಮ್ಮನೆ ಇಲ್ಲಿ ಜಗಳ ಆಡೋದು ನಮ್ಗೆ ಇಲ್ಲಿ ಕಾಲ್ ಮಾಡೋದು ಕೊಹ್ಲಿಯವರಿಗೆ ಕಾಲ್ ಮಾಡು ಹಲೋ ಕೊಹ್ಲಿಯವರೇ ನಮಸ್ತೆ ಮುಂಬೈಯಲ್ಲಿ ಇದ್ದೀರಿ ತಿಂಡಿಯೆಲ್ಲ ಆಯ್ತಾ ತಿಂಡಿ ಆಯಿತು ಈಗೆಂತ ಪ್ರಾಕ್ಟೀಸಿಗೆ ಹೋಗ್ಲಿಕ್ಕೆ ಉಂಟಲ್ಲ ನಿಮಗೆ ಗ್ರೌಂಡಿಗೆ ನಾನೊಂದು ಹೇಳಲ್ಲ ಮೊನ್ನೆ ನಂಗೆ ಭಾರಿ ಬೇಜಾರಾಗಿದ್ದಾರೆ ಮೊನ್ನೆ ನನಗೆ ಡೆಲ್ಲಿಯ ವಿರುದ್ಧ ನಿಮ್ಮದೊಂದು ಇನ್ನಿಂಗ್ಸ್ ಉಂಟಲ್ಲ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಮಾರೆ ಸೀರಿಯಸ್ಲಿ ಒಟ್ರಾಶಿ ಬೇಜಾರಾಗಿದೆ ಮತ್ತು ತುಂಬ ಬೇಜಾರಾಗಿದೆ ನಮಗೆ 46 ಬಾಲಿಗೆ 55 ಅದು ಯಾವ ನಮೂನಿದ್ದು ಇನ್ನಿಂಗ್ಸ್ ನಮಗೆ ಅಂದರೆ ಕಟ್ಟ ಅಭಿಮಾನಿಗಳಿಗೆ ಕೂಡ ಅದನ್ನು ಸಮರ್ಥನೆ ಕೂಡ ಮಾಡಲಿಕ್ಕಾಗಲಿಲ್ಲ ಅಂತ ನಮಗೆ ಈಗ ನಮ್ಮದೊಂದು ವಾಟ್ಸಪ್ ಗ್ರೂಪೆಲ್ಲ ಇರ್ತದೆ ಎಲ್ರಿಗೆ ಸಹ ನೀವು ಇಷ್ಟೇ ಇರಬೇಕಂತೇನಿಲ್ವಲ್ಲ ಅಲ್ಲಿ ಬೇರೆಯವರು ಬೇರೆ ಬೇರೆಯವರನ್ನು ಸಪೋರ್ಟ್ ಮಾಡ್ತಾ ಇರ್ತಾರೆ ನಾವು ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇರ್ತೇವೆ ಅಲ್ಲಿ ಇಲ್ಲ 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 ಅವರು ಸ್ಟಾರ್ಟಿಂಗು ಸ್ವಲ್ಪ ಆ್ಯಂಕರ್ ರೋಲ್ ಆಡ್ತಿದ್ದಾರೆ ಅಷ್ಟೇ ಸೆಟ್ ಆದಮೇಲೆ ನೋಡಿ ಒಂದು ಹೊಡಿತಾರೆ ಹಾಗೆ ಹೀಗೆ ಅಂತ ನಾನು ಹೇಳಿದ್ದು ಅದು ಕಾಯ್ತವೆ ಇದ್ದದ್ದು ಹಾಂ ಈಗ ಸೆಟ್ ಅದು ಈಗ ಹೊಡಿತಾರೆ 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 ಅಂತ ಹೊಡಿಲೇ ಇಲ್ಲ ಕೊನೆಗೆ ಔಟ್ ಆಗಿ ಹೋದ್ರಿ ಮಾರೆ ಸಿ ಭಯಂಕರ ಬೇಜಾರಾಯ್ತು ಎಂತ ಯಾವ ನಮೂನಿದ್ದು ಇನ್ನಿಂಗ್ಸ್ ಅದು ಆ್ಯಂಕರ್ ರೋಲು ಯಾಕೆ ಆ್ಯಂಕರ್ ರೋಲ್ ಯಾಕೆ ಮಿಡ್ಲ್ ಆರ್ಡರ್ ಇದ್ರೆ ಅದು ಅವರ ಕರ್ಮ ನೀವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು ನಿಮ್ಮ ಆಟ ಆಡಿ ನೀವೇ ಕ್ಯಾಪ್ಟನ್ಸ್ ಅಲ್ಲ ನೀವು ಕ್ಯಾಪ್ಟನ್ಶಿಪ್ಪಿಂದ ರಿಟೈರ್ಮೆಂಟ್ ಕೊಟ್ಟಿದ್ದೀರಿ ನಾನು ಬರೀ ಪ್ಲೇಯರಾಗಿ ಆಡ್ತೇನೆ ಅಂತ ಅನಗತ್ಯ ತಲೆನೋವು ಯಾಕೆ ನಿಮಗೆ ಅದು ಕ್ಯಾಪ್ಟನ್ ಇದ್ದಾರೆ ತಲೆಬಿಸಿ ಮಾಡ್ಕೊಳ್ಳಿಕ್ಕೆ ಕ್ಯಾಪ್ಟನ್ ಫ್ಯಾಫ್ ಡು ಪ್ಲಸ್ಸಿ ಅವರು ಆ ರೇಂಜಿಗೆ ಹೊಡಿತಾ ಇರೋದು ನೀವು ಯಾಕೆ ಆ್ಯಂಕರ್ ರೋಲ್ ಆಡೋದು ನಂಗೆ ಅರ್ಥವೇ ಆಗಲಿಲ್ಲ ಅಗತ್ಯ ಇಲ್ಲ ಈಗ ಕೇದಾರ್ ಜಾಧವ್ ಅವ್ನು ಬೇರೆ ಹಾಕ್ಕೊಂಡಿದ್ದೀರಲ್ಲ ಇದ್ದಾರೆ ಬ್ಯಾಟ್ ಬೀಸ್ಲಿಕ್ಕಿದ್ದಾರೆ ಅಷ್ಟು ತಲೆ ಕೆಟ್ಟರೆ ಅಷ್ಟು ಟೆನ್ಷನ್ ಇದ್ದರೆ 4 ಸಹ ಫಾರಿನ್ ಪ್ಲೇಯರ್ ಅವರನ್ನೇ ಹಾಕ್ಕೊಳ್ಳಿ
ಒಳ್ಳೆ ದಾಂಡಿಗರನ್ನೇ ಹಾಕ್ಕೊಳ್ಳಿ, ಫ್ಯಾಫ್, ಮ್ಯಾಕ್ಸ್ವೆಲ್, ಬ್ರೇಸ್ವೆಲ್, ಫಿನ್ನೆಲ್ ನಾಲ್ಕು ಸಹ ಫಾರಿನ್ ಪ್ಲೇಯರ್ಸನ್ನೇ ಬ್ಯಾಟ್ಸ್ಮನನ್ನು ಹಾಕ್ಕೊಳ್ಳಿ, ಮತ್ತು ಬೌಲಿಂಗ್ ಬೌಲಿಂಗ್ ಹೇಗೂ ಹೊಡಿಸ್ಕೊಳ್ತಿರಲ್ಲ, ಬೌಲಿಂಗ್ ಇಂಡಿಯನ್ ಬೌಲರ್ಸ್ ಇಟ್ಕೊಳ್ಳಿ. ಯಾಕೆ ಡೆಲ್ಲಿ ಮಾಡಲಿಲ್ವ? ಡೆಲ್ಲಿ ನಮ್ಮ ಕಳೆದ ಮ್ಯಾಚಲ್ಲಿ ನಮ್ಮ ಅಗೇನ್ಸ್ಟ್ ನಾಲ್ಕು ಫಾರಿನ್ ಬ್ಯಾಟ್ಸ್ಮನನ್ನು ಹಾಕ್ಕೊಂಡದ್ದು ಟೀಮಲ್ಲಿ, ಹೇಗೆ ಹೊಡೆದ್ರು ನೋಡಿ. ಬೋಲ್ಡ್ ಡಿಸಿಷನ್ ತಗೊಳ್ಳಿ ಮ್ಯಾನೇಜ್ಮೆಂಟ್, ನೀವು ಯಾಕೆ ವರಿ ಮಾಡ್ತೀರಿ ಅಲ್ವಾ? ನೋ ಮೋರ್ ಆ್ಯಂಕರ್ ಇನ್ನಿಂಗ್ಸು, ಇನ್ನು ನಾಲ್ಕು ಮ್ಯಾಚ್ ಉಂಟು, ನಾಲ್ಕು ಮ್ಯಾಚ್ ಸಹ ವಿನ್ ಆಗಬೇಕು, ಅಟ್ಲೀಸ್ಟ್ ನಾಲ್ಕರಲ್ಲಿ ಮೂರು ವಿನ್ ಆಗಬೇಕು. ದಡ 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 ಅಂತ ಹೊಡಿತಾ ಇರಬೇಕು ಅಲ್ಲಿ, ಟುಕು ಟುಕು, ನೋ ಚಾನ್ಸ್, ನೋ ವೇ, ನೋ, ನಿಧಾನಕ್ಕೆ ಆಡಲಿಕ್ಕೆ ಇಲ್ಲ. ಬ್ರೇಕ್, ಸ್ಪೀಡ್ ಬ್ರೇಕ್ ಎಂತ ಸಹ ಇಲ್ಲ, ಸ್ಪೀಡ್ ಬ್ರೇಕ್ ಇದ್ದೇ ಸಹ ಡಗಡಗ ಡಗಡಗ ಅಂತ ಹಾರಿಸ್ಕೊಂಡು ಹೋಗ್ತಾ ಇರಬೇಕಷ್ಟೇ, ಬೇರೆ ದಾರಿ ಇಲ್ಲ. ಇವರೇ ಮೊನ್ನೆ ಥರ 180 ಹೊಡೆದ್ರೆ ಎಲ್ಲಿಯಾರು ಚೇಸಿಂಗ್ ಮುಂಬೈಗೆ ಸಿಕ್ಕಿದರೆ ಅವರು 15 ಓವರಲ್ಲಿ ಹೊಡೆದಾಕ್ತಾರೆ. ಡೆಲ್ಲಿಯವರೇನೋ 17 ಓವರ್ ತನಕ ತೊಗೊಂಡೋದ್ರು, ಇವರು 15 ಓವರಿಗೆ ಹೊಡೆದಾಕ್ತಾರೆ ಪಕ್ಕ. ಇದು ಇದು ಶತಾಯಗತ ಅವರಿಗೆ ಸಹ ಆಗೇ ಇಲ್ಲ ಮಾರ್ರೆ, ಅವರಿಗೆ ಸಹ ವಿನ್ ಆಗಲೇಬೇಕು, ಶತಾಯಗತ ವಿನ್ ಆಗಲೇಬೇಕು. ಅವರು ಟ್ರೈ ಮಾಡಿಯೇ ಮಾಡ್ತಾರೆ. ಆ್ಯಂಡ್ ಮೊನ್ನೆ ಪಿಚ್ ರೀದ್ ಎಂತ ಮಾಡಿದ್ರಿ ಕೊಹ್ಲಿ ಅವರೇ, ಮಿಡ್ ಇನ್ನಿಂಗ್ಸ್ ಆದಮೇಲೆ, ನಮ್ದು ಇನ್ನಿಂಗ್ಸ್ ಆದಮೇಲೆ ನಿಮ್ಮದು ನಾನು ಮಾತು ನೋಡ್ತಾ ಇದ್ದೆ, ಇದು 160 ಅಂತ ನಾನು ಅಂದ್ಕೊಂಡದ್ದು, 160 ಹೊಡಿಬೇಕಂತ. ಬಟ್ ಲೋಮ್ರವ್ರವ್ರು ಹೊಡೆದ್ರಿಂದ 180 ಆಯಿತು, ಸೊ ವಿ ಆರ್ ವೆರಿ ಹ್ಯಾಪಿ ಅಂತ ಅಂದ್ರಿ. ಡೆಲ್ಲಿದು ಚೇಸಿಂಗ್ ನೋಡಿದಾಗ ಇದು 160 260 ಇತ್ತು ಪಿಚ್ ಅದು. ಸೊ ಪಿಚ್ ರೀಡ್ ಮಾಡಿದ್ದೆ ರಾಂಗ್ ಆಗಿದೆ ನಿಮಗೆ. ಒಂದು ನೀವು ಪಿಚ್ ರೀಡ್ ಮಾಡಿದ್ದು ಡೌಟು, ಯಾರೋ ಮ್ಯಾನೇಜ್ಮೆಂಟಲ್ಲಿ ಬಂದು ಈಗ ನೋಡಿ ಹೋಗ್ತಾರಲ್ಲ ಸಂಜಯ್ ಬಂಗಾರ್ ಮತ್ತು ಅವರೆಲ್ಲ ಟಾಸ್ ಆದಮೇಲೆ, ಇದು 160 ಪಿಚ್ ಅಂತ ಅವರು ಹೇಳಿರ್ಬೇಕು ಹೆಚ್ಚಿನ ಅಂಶ ಅಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ. ಪಿಚ್ ಸ್ವಲ್ಪ 160 ಪಿಚ್ ಥರ ಉಂಟು, 150 ಟ್ರೈ ಮಾಡಿ, 160 ಬಂದರೆ ಖುಷಿ ಅಂತ ಅವ್ರು ಅಂದಿರಬೇಕು. ಅದಕ್ಕೆ ನೀವು ಸಹ ಮೈಂಡಲ್ಲಿ ಫಿಕ್ಸ್ ಆಗಿ ಹೋಗಿದ್ರಿ ಇದು 160 ಅಂತ. ಏನೋ ಲೋಮ್ರೋರವರ ಕೃಪಾ ಕಟಾಕ್ಷದಿಂದಾಗಿ ನಾವು ಅವರನ್ನು ಬೈದು 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 ಅವರು ನಮ್ಮ ಮೇಲೆ ಸಿಟ್ಟಿಗೆ ಆಡಿದ್ದು ನಂಗೆ ಗೊತ್ತುಂಟು, 180 ತನಕ ಹೋಯ್ತು. ಬಟ್ ಎಂತ ಯೂಸ್ ಇಲ್ಲಲ್ಲ, ದಡ ದಡ ಅಂತ ಹೊಡಿಸ್ಕೊಂಡದ್ದೆ ಛಿ. ಇಲ್ಲ ಇಲ್ಲ, ದಯವಿಟ್ಟು ಇದೆಲ್ಲ ರಿಕ್ವೆಸ್ಟ್ ಇವರೇ, ನೀವು ನಿಮಗೆ ಬೇಜಾರಾದರೂ ಪರವಾಗಿಲ್ಲ, ಫ್ಯಾಕ್ಟ್ ಇಸ್ ಅ ಫ್ಯಾಕ್ಟ್. ಮೊನ್ನೆ ಇಷ್ಟ ಆಗಲಿಲ್ಲ ನಮಗೆ ನಿಮ್ಮ ಇನ್ನಿಂಗ್ಸ್. ಮತ್ತು ದಯವಿಟ್ಟು ಡಿ ಕೆ ಅವ್ರದ್ದು ಒಂದು ಆ್ಯಡ್ ಸಹ ನೋಡಿದೆ, ಎಂಥ ಕ್ಯಾಚ್ ಹಿಡಲಿಕ್ಕೆ ಒಂದು ಕ್ಯಾಚಿಗೆ ಇಷ್ಟು ದುಡ್ಡು ಆಗ್ತದೆ, ಕಾರ್ಡ್, ಯು ಪಿ ಐ ಎಂಥದ್ದು ಟಿ ವಿಯಲ್ಲಿ ನೋಡ್ತಾ ಇದ್ದೆ. ಸೊ ಅವರು ಅದು ಆ್ಯಡೇ ಮಾಡಲಿ ಅಲ್ವಾ, ಇದು ಬೇಡ, ಇಲ್ಲಿ ಕ್ರಿಕೆಟ್ ಬೇಡ, ಮುಗೀತು. ಲಾಸ್ಟ್ ಇಯರ್ ಅವ್ರು ಹೇಳ್ತಿದ್ರು ನಮಗೆ ಇಂಡಿಯನ್ ಟೀಮಿಗೆ ಬರಬೇಕಂತ ಆಸೆ, ಅದಕ್ಕೆ ನಾನು ಎದ್ದು ಬಿದ್ದು ಸೂಪರಾಗಿ ಆಡ್ತೇನೆ ಹಾಗೆ ಹೀಗೆ ಅಂತ. ಅವ್ರು ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆದರು, ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆದರು, ಅಲ್ಲಿ ಅಂತ ಆಡಲಿಲ್ಲ, ಅದು ಬೇರೆ ವಿಷಯ. ಅವ್ರದ್ದು ಆಸೆ ಎಲ್ಲ ಮುಗೀತು, ಇನ್ನು ಅವ್ರಿಗೆ ಆಸೆ ಇಲ್ಲ. ಸೊ ಆದ್ದರಿಂದ ಸಾಕು, ಅವ್ರ ಮನೆ ಕ್ಯಾಚ್ ಬಿಟ್ಟದ್ದು ಸಾಕು, ಅವ್ರು ರನೌಟ್ ಮಾಡೋದು ಸಾಕು, ರನೌಟ್ ಆಗಲಿಕ್ಕೆ ಟ್ರೈ ಮಾಡೋದು ಸಹ ಸಾಕು, ಸಾಕು. ಇನಫ್ ಈಸ್ ಇನಫ್ ಅಂತ ಹೇಳ್ತಾರಲ್ಲ, ಬೇರೆ ಅನುಜ್ ರಾವತ್ಗೆ ಕೀಪಿಂಗ್ ಏನೋ ಕೊಡಿ ಅಥವಾ ಫಿನ್ ಆಲನ್ ಅವ್ರನ್ನ ಹಾಕೊಳ್ಳಿ, ಸಮ್ ಬೋಲ್ಡ್ ಡಿಸಿಷನ್ ಮಾಡಬೇಕು. ಪ್ಲೇ ಬೋಲ್ಡ್ ಮಾತ್ರ ಅಲ್ಲ, ಡಿಸಿಷನ್ಸ್ ಬೋಲ್ಡ್ ಆಗಿರಬೇಕು ಆರ್ ಸಿ ಬಿದು. ಬಟ್ ಅನಿವಾರ್ಯವಾಗಿ ಡಿಸಿಷನ್ ಎಲ್ಲ ಬೌಲ್ಡ್ ಆಗ್ತಾ ಉಂಟು, ಸ್ಪೆಲ್ಲಿಂಗ್ ಸ್ವಲ್ಪ ಹೇಳಿಕೊಡ್ಬೇಕಾಗ್ತದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟಿಗೆ. ಡಿಸಿಷನ್ ಬೋಲ್ಡ್ ಬಿ ಓ ಎಲ್ ಡಿ ಇರಬೇಕು, ಬಿ ಓ ಡಬ್ಲ್ಯೂ ಎಲ್ ಇ ಡಿ ಆಗ್ತಾ ಉಂಟು, ಈಗ ಬೌಲ್ಡ್ ಆಗ್ತಾ ಉಂಟು, ಅದೇ ಪ್ರಾಬ್ಲಮ್ ಆಗಿರೋದು. ದಯವಿಟ್ಟು ನೀವೇ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳಿ, ಯಾಕಂದರೆ ಅದೇ ನಮ್ಮ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅವರು, ಸೋತ್ರಂತೂ ಪಿಕ್ಕೇ ಮಾಡೋದಿಲ್ಲ, ಅವ್ರಿಗೆ ಗೊತ್ತು ನಾವು ಬೈಲಿಕ್ಕೆ ಕಾಲ್ ಮಾಡೋದಂತ. ದಯವಿಟ್ಟು ಆಯಿತಾ, ಇವತ್ತು ನಂಗೆ ಗೊತ್ತಿಲ್ಲ, ಮೂರು ಮ್ಯಾಚ್ ಕಳೆದ ಮೂರು ಮ್ಯಾಚ್ ಆರ್ ಸಿ ಬಿಗೆ ಹೇಗೆ ಬೇಕು ಹಾಗೆ ನಾವು ಎಲ್ಲ ಮಂತ್ರ ಗಿಂತ್ರ ಎಲ್ಲ ಮಾಡಿ, ಎಲ್ ಎಚ್ ಜಿ ಸೋತರು, ಆರ್ ಆರ್ ಸೋತರು, ಮತ್ತು ನಿನ್ನೆ ಪಂಜಾಬ್ ಸೋತರು, ಆರ್ ಸಿ ಬಿಗೆ ಹೇಗೆ ಬೇಕಿತ್ತು ಹಾಗೆ ಮಾಡಿ ಇಟ್ಟಿದ್ದೇವೆ ನಾವು. ದಯವಿಟ್ಟು ನಾ ಅಂದರೆ ಇಲ್ಲಿ ಕ್ಯಾಲ್ಕುಲೇಟ್ರ್ ಎಲ್ಲ ಸಹ ಉಂಟು, ಎದುರುಗಡೆ ಉಂಟು, ಸೈಂಟಿಫಿಕ್ ಕ್ಯಾಲ್ಕುಲೇಟ್ರ್ ಉಂಟು, ನಾರ್ಮಲ್ ಕ್ಯಾಲ್ಕುಲೇಟ್ರ್ ಉಂಟು, ಎಲ್ಲ ಥರದ ಕ್ಯಾಲ್ಕುಲೇಟ್ರ್ ಎಲ್ಲ ಇಲ್ಲಿ ಉಂಟು. ದಯವಿಟ್ಟು ಹಾಂ, ನಾವು ರೆಡಿಯಾಗಿರ್ತೇವೆ, ನೀವು ಅದಕ್ಕೆ ತಕ್ಕದಾಗಿ ಆಟ ಆಡಬೇಕು, ಇಲ್ಲದ್ರೆ ಕ್ಯಾಲ್ಕುಲೇಟ್ರ್ ಯೂಸ್ ಇಲ್ಲ, ಬೇರೆ ಟೀಮಿಗೆ ಶಾಪ ಹಾಕಿ ಸಹ ಯೂಸ್ ಇಲ್ಲ ದಯವಿಟ್ಟು. ಹಾಂ ಸರಿ, ಹಾಗಾದರೆ ನನಗೆ ಹಸಿವೆ ಆಗ್ತಾ ಉಂಟು, ನಾನು ತಿನ್ನಲಿಕ್ಕೆ ಹೋಗ್ತೇನೆ. ಹಾಂ ಪುಂಡಿ, ನಮ್ಮ ಮನೆಯಲ್ಲಿ ಪುಂಡಿ. ಹಾಂ ಸರಿ, ಹಾಗಾದರೆ ಬರುವ, ನಮಸ್ಕಾರ. ಹಾಂ ಅಲ್ಲ, ನಾವು ಎಷ್ಟು ಬೇಕು ಎಷ್ಟು ಅಂದರೆ ಸಿಟ್ಟಲ್ಲಿ ನಾವು ಎಂತರ ಹೇಳಿರ್ಬೋದು ಕೊಹ್ಲಿ ಅವರಿಗೆ, ಆದರೆ ಸಹ ಬೆಸ್ಟ್ ಜನ ಇದ್ದಾರೆ. ಸರಿ ಆಗಿದ್ರೆ ನನಗೆ ತಿಂಡಿ ತಿನ್ನಲಿಕ್ಕೆ ಉಂಟು, ಪುಂಡಿ ಬರ್ತೇನೆ. ನಮಸ್ಕಾರ, ಬಾಯ್ ಬಾಯ್ ಬಾಯ್.